ಹಾಯ್ ಫ್ರೆಂಡ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೆ ಆತ್ಮೀಯ ಸ್ವಾಗತ ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ನಲ್ಲಿ ಕೆಲ್ ಖಾಲಿ ಇರುವ ಕೆಲವು ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಈ ಅಧಿಸೂಚನೆಯ ಕಂಪ್ಲೀಟ್ ಆದಂತ ಮಾಹಿತಿ ಈ ವಿಡಿಯೋದಾಗಾದ ಅದಕ್ಕಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗ ಕೊನೆ ತನಕ ನೋಡ್ರಿ ನನ್ನ ಚಾನೆಲ್ ಇನ್ನೂವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡ್ರಿ ಇದರಿಂದ ನಾ ಮಾಡಿರ್ತಕ್ಕಂಥ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ ಈ ಹುದ್ದೆಗಳಿಂದ ಏನದಾವಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡ್ತಾ ಇರ್ತಕ್ಕಂಥದ್ದು ಇವು ಪರ್ಮನೆಂಟ್ ಜಾಬ್ ಅಲ್ಲ ಕಾಂಟ್ರಾಕ್ಟ್ ಬೇಸ್ಡ್ ಜಾಬ್ ಈ ಹುದ್ದೆಗಳಿಗೆ ಇಲ್ಲಿ ಒಂದು ಅಫೀಸಿಯಲ್ ವೆಬ್ಸೈಟ್ ಕೊಟ್ಟರು ಸ್ನೇಹಿತರೆ ಈ ಅಫೀಸಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಹುದ್ದೆಗಳ ವಿವರ ನೋಡೋಣ ಡಾಟಾ ಎಂಟ್ರಿ ಆಪರೇಟರ್ ಅಂತ ಐತಿ ಆರು ಹುದ್ದೆಗಳದವ ಪಿ ಯು ಸಿ ಪಾಸ್ ಆಗಿರ್ಬೇಕು ಆಮೇಲೆ ಕಂಪ್ಯೂಟರ್ ನಾಲೆಜ್ ಇರ್ಬೇಕು ಆಮೇಲೆ ಕನ್ನಡ ಮತ್ತು ಇಂಗ್ಲಿಷ್ ಟೈಪಿಂಗ್ ಒಳಗೆ ಎಕ್ಸ್ಪರ್ಟ್ ಇರ್ಬೇಕು ಪರಿಣಿತಿಯನ್ನ ಹೊಂದಿರಬೇಕು ಅಂತ ಹೇಳಿದ್ದಾರೆ ಈ ಡೇಟಾ ಎಂಟ್ರಿ ಆಪರೇಟರ್ ಅವರಿಗೆ ಹದಿನೇಳು ಸಾವಿರದ ಆರುನೂರು ರೂಪಾಯಿ ಪ್ರತಿ ತಿಂಗಳಿಗೆ ಶಾಲರಿ ಇರ್ತದೆ ಪೇಮೆಂಟ್ ಇರ್ತದ ಇನ್ನು ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್ ಅಂತ ಐತಿ ಒಂದು ಹುದ್ದೆ ಐತಿ ಬಿಕಾಮ್ ಪದವಿ ಮುಗಿಸಿರ್ಬೇಕು ಅಂದರೆ ಬಿ ಕಾಮ್ ಡಿಗ್ರಿ ಮುಗಿದಿರ್ಬೇಕು ಕಂಪ್ಯೂಟರ್ದ ನಾಲೆಜ್ ಇರಬೇಕು ಮತ್ತು ಕನ್ನಡ ಇಂಗ್ಲೀಷ್ ಟೈಪಿಂಗ್ ಒಳಗೆ ಎಕ್ಸ್ಪರ್ಟ್ ಇರಬೇಕು ಇವರಿಗೆ ಹದಿನೆಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳಿಗೆ ಮಾಸಿಕ ವೇತನ ಇರ್ತದೆ ಇನ್ನು ಟೆಕ್ನಿಕಲ್ ಕೋಆರ್ಡಿನೇಟರ್ ಅಂತ ಐತಿ ಇದಕ್ಕೂ ಇದು ಕೂಡ ಒಂದು ಹುದ್ದೆ ಐತಿ ಬಿ ಒಳಗೆ ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಬಟ್ ನರೇಗಾ ಯೋಜನೆಯೊಳಗ ಐದು ವರ್ಷ ಎಕ್ಸ್ಪೀರ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗೆ ಆದ್ಯತೆಯನ್ನ ಕೊಡ್ತಾರೆ ಪ್ರಿಫರೆನ್ಸ್ ಮೊದಲ ಆದ್ಯತೆಯನ್ನು ಕೊಡ್ತಾರೆ ಫಸ್ಟ್ ಪ್ರಿಫರೆನ್ಸ್ ಅವ್ರಿಗೆ ಕೊಡ್ತಾರೆ ನರೇಗಾ ಯೋಜನೆಯೊಳಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರು ಕೂಡ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಆದ್ರೆ ನರೇಗಾ ಯೋಜನೆಯೊಳಗ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಅಭ್ಯರ್ಥಿಗಳೇನಾದ್ರೂ ಅರ್ಜಿ ಸಲ್ಲಿಸಿದ್ರು ಅಂತಂದ್ರೆ ಮೊದಲು ಅವರಿಗೆ ತಗೊಳ್ತಾರೆ ನಿಮಗ್ ತಗೊಳಂಗಿಲ್ಲ ಇದೆ ನೆನಪಿರ್ಲಿ ನೆಕ್ಸ್ಟ್ ತಾಂತ್ರಿಕ ಸಹಾಯಕರು ಅರಣ್ಯ ವಿಭಾಗದೊಳಗ ಎರಡು ಹುದ್ದೆಗಳದವ ಬಿ ಎಸ್ ಸಿ ಒಳಗ ಅರಣ್ಯ ಸ್ಟ್ರೀಮ್ ನೊಳಗ ಏನಪ್ಪ ಅಂದ್ರೆ ಡಿಗ್ರಿ ಮುಗಿಸಿರ್ತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಇದಕ್ಕೆ ಪ್ರತಿ ತಿಂಗಳಿಗೆ ಇಪ್ಪತ್ ನಾಲ್ಕು ಸಾವಿರ ರೂಪಾಯಿ ಪೇಮೆಂಟ್ ಅನ್ನ ಇರ್ತದೆ ಸ್ನೇಹಿತರೆ ಇನ್ನು ವಯೋಮಿತಿ ಬಗ್ಗೆ ನೋಡೋಣ ಏಜ್ ಬಗ್ಗೆ ನೋಡೋದಾದ್ರೆ ಈ ಎಲ್ಲಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರ್ಲೇಬೇಕು ಕನಿಷ್ಠ ಹದಿನೆಂಟು ವರ್ಷ ಆಗಿರಲೇಬೇಕು ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಸೇರಿದ ಅಭ್ಯರ್ಥಿಗಳೇನಾದರೂ ಇದ್ರೆ ಗರಿಷ್ಠ ನಲವತ್ತು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು ಆಮೇಲೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಅಂದ್ರೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಗೆ ಸೇರಿದ ಅಭ್ಯರ್ಥಿಗಳೇನಾದ್ರೂ ಇದ್ರೆ ಗರಿಷ್ಠ ಮೂವತ್ತೆಂಟು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳೇನಾದ್ರೂ ಇದ್ರೆ ಗರಿಷ್ಠ ಮೂವತ್ತೈದು ವರ್ಷ ವಯಸ್ಸಿನ ತನಕ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನ ಹುದ್ದೆಗಳಾಗ್ಲೇ ಹೇಳಿದ್ದೀನಲ್ಲ ಕ್ರಮ ಸಂಖ್ಯೆ ಒಂದು ಎರಡು ಮೂರ್ ಏನು ಹುದ್ದೆಗಳದವಲ್ಲ ಇವಕೇನಪ್ಪಾ ಅಂದ್ರೆ ಟೈಪಿಂಗ್ ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರತಕ್ಕಂತ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ನಡೆಸ್ತಾರ ಈ ಪ್ರಾಕ್ಟಿಕಲ್ ಟೆಸ್ಟ್ ಎದಕ್ ನಡೆಸ್ತಾರ ಅಂದ್ರೆ ನಿಮಗೆ ನಾಲೆಜ್ ಐತು ನಿಲ್ಲು ಅಂತ ಖಚಿತ ಈ ಒಂದು ಪ್ರಾಕ್ಟಿಕಲ್ ಟೆಸ್ಟ್ ಅನ್ನ ನಡೆಸ್ತಾರ ಇದ್ರೊಳಗೆ ಪಾಸ್ ಆದಂತ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ ಇನ್ನ ಅರ್ಜಿ ಆನ್ಲೈನ್ ಮುಖಾಂತರನೇ ಸಲ್ಲಿಸ್ಬೇಕು ಅದರದ್ದು ಅಫಿಷಿಯಲ್ ವೆಬ್ಸೈಟ್ ಏನಪ್ಪಾ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಅರ್ಜಿಯನ್ನ ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸ್ಲಾಕ್ ಪ್ರಾರಂಭ ದಿನಾಂಕ ಆಗಸ್ಟ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡು ಇನ್ನು ಅರ್ಜಿಯನ್ನು ಸಲ್ಲಿಸ್ಲಾಕ ಅಂತಿಮ ದಿನಾಂಕ ಕೊನೆಯ ದಿನಾಂಕ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ಇಪ್ಪತ್ತೆರಡು ಆಗಿರ್ತದೆ ಇನ್ನು ಹೆಚ್ಚಿಗೆ ಮಾಹಿತಿ ಇದಕ್ಕಿಂತ ಹೆಚ್ಚಿಗೆ ಮಾಹಿತಿ ಏನಾದರೂ ಬೇಕಾಗಿತ್ತು ಅಂದ್ರೆ ಇಲ್ಲಿ ಒಂದು ನಂಬರ್ ಕೊಟ್ರ ಈ ನಂಬರ್ಗೆ ಅಫೀಸಿಯಲ್ ಟೈಮ್ನಾಗ ಕಚೇರಿಯ ಸಮಯದಾಗ ಕರೆ ಮಾಡೋದ್ರ ಮೂಲಕ ನಿಮ್ಮಲ್ಲಿ ಇರ್ತಕ್ಕಂತ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಳಬಹುದು ಇದಿಷ್ಟು ಚಿತ್ರದುರ್ಗ ಜಿಲ್ಲೆಯ ಜಿಲ್ಲಾ ಪಂಚಾಯತ್ನಿಂದ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಕಂಪ್ಲೀಟ್ ಆದಂಥ ಮಾಹಿತಿಯಾಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಹಾಗೆಯೇ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು